ಬೊಮ್ಮಾಯಿ ಬಗ್ಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಅಪ್ಸೆಟ್ ಯಡಿಯೂರಪ್ಪರಲ್ಲಿ ಹತ್ತು ಪರ್ಸೆಂಟ್ ಪಾಪ್ಯುಲಾರಿಟಿ ಸಿಎಂಗೆ ಸಿಕ್ತಿಲ್ವಾ ಮುಖ್ಯಮಂತ್ರಿ ಬದಲಾಯಿಸದೆ ದೊಡ್ಡ ಹೊಡೆತ ಅನುಭವಿಸಿದೆಯಾ ಬಿಜೆಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಅಹ್ ಬೊಮ್ಮಾಯಿಯವರನ್ನ ಹೇಳಿ ಯಡಿಯೂರಪ್ಪ ಕೆಳಗಿಳಿಸಿ ಬೊಮ್ಮಾಯಿ ತಗೋ ಬಂದ್ರು ಬೊಮ್ಮಾಯಿ ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗ್ತಾರೆ ಲೀಡರ್ ಆಗ್ತಾರೆ ಲಿಂಗಾಯತ್ರು ಮತ್ತೆ ಅಂತ ಅವಕಾಶ ಕೊಟ್ಟರು ಯಡಿಯೂರಪ್ಪ ಅವರು ಪರ್ಯಾಯ ಆಗ್ತಾರೆ ಅಂತ ಯಡಿಯೂರಪ್ಪ ಅವ್ರು ಪರ್ಯಾಯ ಆಗದಿರಲಿ ಆವೇರಲ್ಲಿ ಇನ್ನೊಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲಾದಂತಹ ಸಿಎಂ ಬಿಜೆಪಿಗೆ ಸಿಕ್ಬಿಟ್ಟಿದ್ದಾರೆ ಅಂದ್ರೆ ಅಷ್ಟೊಂದು ಶಕ್ತಿ ಇಲ್ಲದಂತಹ ನಿಶಕ್ತಿಯ ಸಿಎಂ ಬಿಜೆಪಿ ಸಿಕ್ಕಿದ್ದಾರೆ ಅನ್ನೋ ಚರ್ಚೆ ಬಿಜೆಪಿ ಒಂದೇ ಆಗ್ತಿದೆ ಈ ಹಿನ್ನೆಲೆ ಬೊಮ್ಮಾಯಿ ಅವರನ್ನ ಬದಲಾಯಿಸುತ್ತಾರೆ ಚುನಾವಣೆಗೆ ನಾನು ಬಹಳ ಚರ್ಚೆ ಇತ್ತು ಅದು ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನೀವು ನೋಡಿರಬೇಕು ಬಹು ಬಹಳಷ್ಟು ವೇದಿಕೆಯಲ್ಲಿ ಅವರು ಪೇನಿರೋ ಕಣ ಕೊಂಡ್ಕೊಂಡೇ ಓಡಾಡ್ತಾರೆ ಅಂದರೆ ಇವ್ರು ಹೆಂಗೆ ಸಾಧ್ಯ ಆಡಳಿತ ನಡೆಸ್ತಾರ ಕಾಲು ಬೇರೆ ಪ್ರಾಬ್ಲಮ್ ಇದೆ ಇವರಿಗೆ ಆರೋಗ್ಯ ಸಮಸ್ಯೆ ಲೈಕ್ ಅಂದರೆ ಕಾಲ್ ಸಮಸ್ಯೆ ಇದೆ ಹೆಂಗೆ ಏನೋ ಒಂದು ಪ್ರಶ್ನೆಗಳಿತ್ತು ಚೇಂಜ್ ಮಾಡ್ತಾರೆ ಅಂತ ಆಗಲಿಲ್ಲ ಯಾವಾಗ ಬೊಮ್ಮಾಯಿ ಕೈಲಿ ಮತವನ್ನು ಸೆಳೆಯುವ ಶಕ್ತಿ ಇಲ್ಲ ದಮ್ಮಿಲ್ಲ ತಾಕತ್ತಿಲ್ಲ ಅಂತ ಒಂದಷ್ಟು ಜನ ಕನಸ್ತು ಈಗ ಮತ್ತೆ ನರೇಂದ್ರ ಮೋದಿ ಅಮಿತ್ ಶಾ ಆದ್ಯಾಗ ಎಲ್ಲರೂ ಕೂಡ ಯಡಿಯೂರಪ್ಪ ಅವ್ರನ್ನ ಜಪ ಮಾಡ್ತಾ ಇದ್ದಾರೆ ಸಂತೋಷಿ ಸಹ ಹ್ಮ್ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಏನು ಅನ್ಕೊಂಡಿದ್ರು ಅವರೆಲ್ಲ ಅಂತಂದ್ರೆ ಯಡಿಯೂರಪ್ಪ ಅವ್ರನ್ನ ಬದಲಾಯಿಸಾರೆ ಅದೇ ಜಾಗಕ್ಕೆ ಲಿಂಗಾಯತ ಅಂತ ತಂದಿದ್ದೀವಿ ಲಿಂಗಾಯತ ಮತ ನಮ್ ಗುಳಿಯುತ್ತೆ ಅನ್ನೋ ಲೆಕ್ಕಾಚಾರದ ಅವರಿತ್ತು ಆದರೆ ಯಡಿಯೂರಪ್ಪ ರೀತಿ ಪಾಪ್ಯುಲರಿಟಿ ಲೀಡರ್ ಆಗಲಿಲ್ಲ ಎರಡ್ ಸಾವಿರದ ಎಂಟರಿಂದ ಶೆಟ್ಟರ್ ತಗೊಂಬಂದ್ರು ಏನೋ ಮಾಡ್ತಾರೆ ಅಂತ ಆಗ್ಲಿಲ್ಲ ಡಿ ಎಸ್ ತಂದ್ರು ಆಗಲಿಲ್ಲ ಆದ್ರೆ ಒಂದು ಹೈಕಮಾಂಡ್ಗೆ ಅರ್ಥ ಆಗಿದೆ ಈಗಲೂ ಬೊಮ್ಮಾಯಿ ತಂದಾಗ ಏನೋ ಆಗುತ್ತೆ ಅನ್ಕೊಂಡ್ರು ಮ್ಯಾಜಿಕ್ ಆಗಲಿಲ್ಲ ಆದ್ರೆ ಒಂದು ಅರ್ಥ ಆಗಿದ್ದು ಬಿಜೆಪಿ ಪಿ ಗೆ ಏನು ಅಂತಂದ್ರೆ ಯಡಿಯೂರಪ್ಪ ಸರಿಸಾಟಿ ಯಾರೂ ಇಲ್ಲ ಅನ್ನೋದು ಒಂದು ಆದ್ರೆ ಬೊಮ್ಮಾಯಿ ಅಟ್ಲೀಸ್ಟ್ ಶೆಟ್ಟರ್ ಏನೋ ಸ್ವಲ್ಪ ಮ್ಯಾಜಿಕ್ ಅರ ಮಾಡ್ತಿರೋ ಅಕ್ಕಪಕ್ಕ ಕ್ಷೇತ್ರದಲ್ಲಿ ಏನೇನೋ ಮಾಡೋರು ಬಟ್ ಅಷ್ಟು ಕೂಡ ಕೆಪಾಸಿಟಿ ಇವ್ರಿಗಿಲ್ಲ ಬೊಮ್ಮಾಯಿಗೆ ಅನ್ನೋದು ಮಾತಾಡ್ತಾ ಇದ್ರು ಅವ್ರದ್ದು ಸ್ವಲ್ಪ ವಿವಾದ ಆಗಿತ್ತು ವಿವಾದಕ್ಕೆ ಸ್ಪಷ್ಟನೆ ಕೂಡ ಕೊಟ್ರು ನನ್ನ ಹತ್ರ ಮಾತಾಡಿಲ್ಲ ಅಂತ ಲಿಂಗಾಯತ ವಿಚಾರವಾಗಿ ಜೊತೆಗೆ ಕೇಂದ್ರದಲ್ಲಿ ನಾವೇನೇ ಚುನಾವಣೆಗೆ ಹೋದ್ರೆ ಮೋದಿ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಕರ್ನಾಟಕ ಚುನಾವಣೆ ಯಡಿಯೂರಪ್ಪ ಜೊತೆಗೆ ಬೊಮ್ಮಾಯಿ ಇಬ್ಬರ ನೇತೃತ್ವದಲ್ಲಿ ಹೋಗ್ತೀವಿ ನಾವು ಅನ್ನೋ ಮಾತನಾಡಿದ್ರು ಎಲ್ಲೋ ಕೂಡ ಯಡಿಯೂರಪ್ಪ ಅವ್ರನ್ನ ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ ಅಂದ್ರೆ ಸಿಂಗಲ್ ಹೋಗ್ತೀವಿ ಅಂತ ಹೇಳ್ತಿಲ್ಲ ಯಾರು ಯಡಿಯೂರಪ್ಪ ಅವ್ರನ್ನ ಬಿಟ್ಕೊಟ್ರೆ ಇವ್ರ ಅಧಿಕಾರಕ್ಕೆ ಬರಲ್ಲ ಆಮೇಲೆ ಬೊಮ್ಮಾಯಿಗೆ ಒಂದು ಪರ್ಸೆಂಟ್ ವೋಟ್ ತರುವಂತ ಕೆಪಾಸಿಟಿನೂ ಇಲ್ಲ ನಿಮ್ಗೆ ಗರ್ತೈತೆ ಬಿಜೆಪಿಗೆ ಮೂವತ್ತಾರು ಪರ್ಸೆಂಟ್ ವೋಟ್ ಬರುತ್ತಲ್ಲ ಯಡಿಯೂರಪ್ಪ ಅವ್ರಿಗೆ ಹತ್ತು ಪರ್ಸೆಂಟ್ ವೋಟ್ ಕೆಪಾಸಿಟಿ ಇದೆ ನಿಮ್ಗೆ ಗೊತ್ತಲ್ಲ ಅಲ್ಲ ಕೆಜೆಪಿ ಆದ್ರೆ ಬೊಮ್ಮಾಯಿಗೆ ಶೇಕಡ ಒಂದು ಪರ್ಸೆಂಟ್ ಮತವನ್ನು ಸಹ ಬಿಜೆಪಿಗೆ ತರುವಂತ ಸಾಮರ್ಥ್ಯ ಬೊಮ್ಮಾಯಿ ಇಲ್ಲ ಯಾಕೆ ನಾನು ಇದನ್ನ ಪದೇ ಪದೇ ಹಲವು ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತಂದ್ರೆ ಒಬ್ಬ ಈಗ ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಹಿಂಗೆಲ್ಲ ಗೆಲ್ಸ್ಕೊತಾರೆ ಈ ತರ ತಾಕತ್ತಿದೆ ಡಿ ಕೆ ಸುರೇಶ್ ಸಂಸದ ಆದರೂ ಕಾಂಗ್ರೆಸ್ ಅಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಕೈಯಾಡ್ಸೋ ಒಂದಷ್ಟು ಗೆಲ್ಸೋಗೋ ಸೋಲ್ಸೋ ಕೆಪಾಸಿಟಿ ಇದೆ ಸಿಟಿ ರವಿ ಒಂದಷ್ಟು ಭಾಷಣ ಗಿಷನ ಮಾಡ್ತಾರೆ ಬೊಮ್ಮಾಯಿ ಭಾಷಣ ಕೇಳೋಕ್ಕೂ ಜನ ಬರಲ್ಲ ಬೊಮ್ಮಾಯಿ ಅವರು ಪ್ರತಿನಿಧಿಸುವಂತ ಜಿಲ್ಲೆ ಹಾವೇರಿ ಅಲ್ಲೇ ಬೈಲೆಕ್ಷನ್ ಆನ್ಗಾಲ್ಸ್ ಸೋತ್ರು ಈಗ ಬೊಮ್ಮಾಯಿ ಕಾರಣಕ್ಕೆ ಎಮ್ ಎಲ್ ಎ ಗೆಲ್ತಾನೆ ಅಂತ ಅದರ ಪಟ್ಟಿ ತಗೊಂಡು ಇನ್ನೂರ ಇಪ್ಪತ್ನಾಕರಲ್ಲಿ ಚಾನ್ಸೇ ಇಲ್ಲ ಈಗಲೇ ವಿನಯ್ ಕುಲಕರ್ಣಿ ಹೆಸರಲ್ಲಿ ಕೇಳಿ ಬರ್ತಾರೋ ಹಿನ್ನೆಲೆ ಬೊಮ್ಮಾಯಿ ಇದೆ ಬುಡ ನಡ್ತಾ ಇದೆ ಸೊ ಆಗ ಅವ್ರು ನಾವು ಸಿ ಎಂ ಚೇಂಜ್ ಮಾಡಬೇಕಾಗಿತ್ತು ಅನ್ನೋ ಮಾಮ ಲೆಕ್ಕಾಚಾರ ಈಗ ಬಿ ಜೆ ಈಗ ಬಿಜೆಪಿ ನಾಯಕರಲ್ಲದೆ ತಪ್ಪು ಉಟ್ವಿ ಚೇಂಜ್ ಮಾಡಿದೆ ಅಂತ ಬಟ್ ಹಾಗಾಗಿ ಆ ಮುಖ ಉಳಿಸ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಈಗ ಹ್ಮ್ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ನೇತೃತ್ವದಲ್ಲಿ ಯಡಿಯೂರಪ್ಪ ನೂರು ಮಾರ್ಕ್ಸ್ ಆದ್ರೆ ಬೊಮ್ಮಾಯಿಗೆ ಸೊನ್ನೆ ಜೀರೋ ನೂರಕ್ಕೆ ಸೊ ಹಾಗಾಗಿ ಬಿಜೆಪಿ ಆ ವಿಚಾರದಲ್ಲಿ ದೊಡ್ಡ ಫೇಲ್ ಆಗಿದೆ ಆ ಮುಖ ಇಟ್ಕೊಂಡು ಬೊಮ್ಮಾಯಿ ಮುಖ ತೋರಿಸ್ಕೊಂಡು ಓಟ್ ಕೇಳಿದ್ರೆ ಯಾರು ವೋಟ್ ಹಾಕಲ್ಲ ಯಾಕೆಂದ್ರೆ ಒಬ್ಬ ಸಿಎಂ ಆಗಿರೋ ಗತ್ತಾಗ್ಲಿ ತಾಕತ್ತಾಗ್ಲಿ ದಮ್ಮ ಆಗ್ಲಿ ಅವ್ಯಾವ್ದು ಇಲ್ಲ ಅದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಸೊ ಹಿನ್ನೆಲೆ ಬಿಜೆಪಿ ಹೈಕಮಾಂಡ್ ಅಲ್ಲಿ ಅದೊಂದು ಮಿಸ್ಟೇಕ್ ಮಾಡಿದ್ವಿ ಬೊಮ್ಮಾಯಿನ್ ಸಿಎಂ ಮಾಡಿ

ಪರ್ಸೆಂಟೇಜ್ ಮಾರ್ಕ್ಸ್ ಕೊಡೋದಾದ್ರೆ ಯಡಿಯೂರಪ್ಪ ಎಷ್ಟು ಕೊಡ್ತೀರಿ ಬೊಮ್ಮಾಯಿಗೆ ಎಷ್ಟು ಕೊಡ್ತೀರಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಮುಂದೆ ಯಾವ ಸರ್ಕಾರ ಅಧಿಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಮುಂದೆ ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯೋಗ್ಯ ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಮ್ ಎಲ್ ಎ ಆಗೋದಕ್ಕೆ ಜೊತೆಗೆ ವಿಧಾನಸೌಧದ ಮೆಟ್ಲನ್ನು ಹತ್ತೋದಕ್ಕೆ ಯಾರು ಉತ್ತಮರಿದ್ದಾರೆ ಯಾರು ಯೋಗ್ಯರು ಅನ್ನೋದನ್ನ ನೋಡಿ ಲಿಸ್ಟ್ ಮಾಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಅಭ್ಯರ್ಥಿಗಳು ಅಂತ ಯಾರು ಬೆಸ್ಟ್ ಅಂತ ನೋಡಿಕೊಂಡು ಅವರಿಗೆ ಮತವನ್ನು ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಅನ್ನೋದು ನಮ್ಮ ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ